ಗೈಸ್ ಒಂದು 14 ಮಾರ್ಕ್ಸ್ ಕ್ವೆಶ್ಚನ್ ಮಾಡೋಣ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ಅಲ್ಲಿ ಇವತ್ತಿಂದ ಒಂದು 14 ಮಾರ್ಕ್ಸ್ ಮಾಡೋಣ ಇಷ್ಟು ದಿನ ಮಾಡಿರೋ ಕ್ಲಾಸಸ್ ಎಲ್ಲ ಏನೋ 6 ಮಾರ್ಕ್ಸ್ ಗೆ ಅಥವಾ 5 ಮಾರ್ಕ್ಸ್ ಇತ್ತು ಈಗ ಒಂದು 14 ಮಾರ್ಕ್ಸ್ ಗೆ ಯಾವ ರೀತಿ ಕ್ವೆಶ್ಚನ್ ಬರುತ್ತೆ ದಿ ಯುಬಿ ಲಿಮಿಟೆಡ್ ಇಶ್ಯೂಡ್ ಫಾರ್ ಪಬ್ಲಿಕ್ ಸಬ್ಸ್ಕ್ರಿಪ್ಷನ್ 20,000 ಶೇರ್ಸ್ ಆಫ್ ರುಪೀಸ್ 10 ಈಚ್ ಅಟ್ ಎ ಪ್ರೀಮಿಯಂ ಆಫ್ 2 ಪರ್ ಶೇರ್ ಪೇಯಬಲ್ ಆಸ್ ಫಾಲೋಸ್ ಸೊ 10 ರೂಪಾಯಿ ಶೇರ್ ಅನ್ನ ಹತ್ತು ರೂಪಾಯಿ ಶೇರ್ ಅನ್ನ 2 ರೂಪಾಯಿ ಪ್ರೀಮಿಯಂ ಅಂದ್ರೆ 12 ರೂಪಾಯಿ ಒಂದು ಶೇರ್ ಗೆ ಇಶ್ಯೂ ಮಾಡ್ತಾ ಇದೆ ಅಪ್ಲಿಕೇಶನ್ ಅಲ್ಲಿ 2 ರೂಪಾಯಿ ಅಲಾಟ್ಮೆಂಟ್ ಅಲ್ಲಿ 5 ರೂಪೀಸ್ ಇನ್ಕ್ಲೂಡಿಂಗ್ ಪ್ರೀಮಿಯಂ ಅಂತ ಹೇಳ್ತಾರೆ ನೋಡಿ ಅಲಾಟ್ಮೆಂಟ್ ಅಲ್ಲಿ 5 ರೂಪೀಸ್ ಅಂತ ಹೇಳಿದ್ರೆ ಪ್ರೀಮಿಯಂ ಎಷ್ಟಿದೆ 2 ರೂಪಾಯಿ ಹಾಗಾದ್ರೆ 5 ರೂಪಾಯಿ ಅಲಾಟ್ಮೆಂಟ್ ದುಡ್ಡಲ್ಲಿ 3 ರೂಪಾಯಿ ಶೇರ್ ಕ್ಯಾಪಿಟಲ್ ಗೆ ಸಂಬಂಧಪಟ್ಟಿರೋದು 2 ರೂಪಾಯಿ ಶೇರ್ ಪ್ರೀಮಿಯಂ ಗೆ ಸಂಬಂಧಪಟ್ಟಿರೋದು ನೆಕ್ಸ್ಟ್ 2 ರುಪೀಸ್ ಆನ್ ಫಸ್ಟ್ ಕಾಲ್ ಅಂಡ್ 3 ರುಪೀಸ್ ಆನ್ ಫೈನಲ್ ಕಾಲ್ ಅಪ್ಲಿಕೇಶನ್ಸ್ ವರ್ ರಿಸೀವ್ಡ್ ಫಾರ್ 30,000 ಶೇರ್ಸ್ 20,000 ಶೇರ್ಸ್ ವರ್ ಅಲಾಟೆಡ್ ಅಂಡ್ ಎಕ್ಸಸ್ ಅಪ್ಲಿಕೇಶನ್ ಮನಿ ವಾಸ್ ರಿಸೀವ್ಡ್ ಅಂಡ್ ರಿಟರ್ನ್ ದಿ ಕಂಪನಿ ಮೇಡ್ ಆಲ್ ಕಾಲ್ಸ್ ಅಂಡ್ ಮನಿ ಡ್ಯೂ ವಾಸ್ ಡ್ಯೂಲಿ ರಿಸೀವ್ಡ್ ಎಕ್ಸೆಪ್ಟ್ ಫೈನಲ್ ಕಾಲ್ ಆನ್ 1,000 ಶೇರ್ಸ್ ಎಕ್ಸೆಪ್ಟ್ ಆನ್ ಫೈನಲ್ ಕಾಲ್ ಆನ್ 1,000 ಶೇರ್ಸ್ ಕರೆಕ್ಟ್ ಏನಪ್ಪ ಸರ್ 1,000 ದಿ ಶೇರ್ಸ್ ವರ್ ಫಾರ್ಫೀಟೆಡ್ ಅಂಡ್ ರೀಇಶ್ಯೂಡ್ ಅಟ್ 8 ರುಪೀಸ್ ಪರ್ ಶೇರ್ ಅಂತ ಹೇಳ್ತಾರೆ ಕರೆಕ್ಟಾ ಸೊ ಹಾಗಾದ್ರೆ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಕ್ಲಿಯರಾ ಎಷ್ಟಕ್ಕೆ ರೀಇಶ್ಯೂ ಮಾಡಿರೋದು 8 ರುಪೀಸ್ ಗೆ ರೀಇಶ್ಯೂ ಮಾಡಿರ್ತಕ್ಕಂಥದ್ದು ನೋಡಿ ಕಂಪನಿ ಆಕ್ಚುಲಿ 20,000 ಶೇರ್ಸ್ ಅನ್ನು ಇಶ್ಯೂ ಮಾಡಿದೆ ಆದ್ರೆ ಪಬ್ಲಿಕ್ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ 30,000 ಜನ ಅಪ್ಲೈ ಮಾಡಿದ್ದಾರೆ ಕರೆಕ್ಟಾ ಹಾಗಾದ್ರೆ ನಮ್ಗೆ ಜರ್ನಲ್ ಎಂಟ್ರೀಸ್ ಮಾಡಬೇಕಾದ್ರೆ ಜರ್ನಲ್ ಎಂಟ್ರೀಸ್ ಮಾಡಬೇಕಾದ್ರೆ ಫಸ್ಟ್ ಜರ್ನಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ನೋಡಿ 30,000 ಅಪ್ಲಿಕೇಶನ್ಸ್ ಬಂದಿದೆ ಒಂದೊಂದು ಅಪ್ಲಿಕೇಶನ್ ಎಷ್ಟೆಷ್ಟು ಬಂದಿದೆ 2 ರುಪೀಸ್ ಬಂದಿದೆ ಕರೆಕ್ಟಾ ಅಲ್ಲಿಗೆ 30,000 ಇಂಟು 2 ಅಂದ್ರೆ ಎಷ್ಟಾಯ್ತು 60,000 ರುಪೀಸ್ ಆಯ್ತು ಇದು ಡೆಬಿಟ್ ಇದು ಕ್ರೆಡಿಟ್ ಇದು ಎಲ್ಲಿಂದ ಬಂದಿರೋದಪ್ಪ ಶೇರ್ ಅಪ್ಲಿಕೇಶನ್ ಇಂದ ಬಂದಿರತಕ್ಕಂಥದ್ದು ಕರೆಕ್ಟಾ 60,000 ಅವನ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಗೆ ಶೇರ್ ಅಪ್ಲಿಕೇಶನ್ ಇಂದ 60,000 ರೂಪಾಯಿ ಬಂದಿದೆ 30,000 ಜನ ಅಪ್ಲೈ ಮಾಡಿದ್ದಾರೆ ನಾವು ಅಲಾಟ್ಮೆಂಟ್ ಮಾಡಿರೋದು ಬರೀ 25,000 ಜನಕ್ಕೆ ಯಾಕೆಂದ್ರೆ ಶೇರ್ಸ್ ಇಶ್ಯೂ ಮಾಡಿರೋದು 20,000 ಅಲಾಟ್ಮೆಂಟ್ ಮಾಡಿರೋದು ಕೂಡ 20,000 ಸೊ ಹಾಗಾದ್ರೆ ಇನ್ನು ಮಿಕ್ಕಿರ್ತಕ್ಕಂಥ 10,000 ಶೇರ್ಸ್ ಏನ್ ಎಕ್ಸಸ್ ಆಗಿ ಅಪ್ಲಿಕೇಶನ್ ದುಡ್ಡು ಕೊಟ್ಟಿದ್ದಾರೆ ಅವ್ರು ಕೊಟ್ಟಿರೋ ದುಡ್ಡನ್ನ ರಿಸೀವ್ ಮಾಡಿರೋದನ್ನ ಹಾಗೆ ಏನ್ ಮಾಡ್ತಾ ಇದೀವಿ ಅಂತ ರಿಟರ್ನ್ ಮಾಡ್ಬಿಡ್ತಾ ಇದ್ದೀವಿ ಹಾಗಾದ್ರೆ ಇಲ್ಲಿ ನರೇಷನ್ ಏನ್ ಬರೀತೀವಿ ಅಂತ ಹೇಳಿದ್ರೆ ಬೀಂಗ್ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ ಕರೆಕ್ಟಾ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ ಬಂದಿದ್ಯಾ ಫಸ್ಟ್ ಎಂಟ್ರಿ ಈಗ ಸೆಕೆಂಡ್ ಎಂಟ್ರಿ ಏನ್ ಮಾಡಬೇಕು ಅಂದ್ರೆ ಶೇರ್ ಅಪ್ಲಿಕೇಶನ್ ಏನ್ ಬಂದಿದೆ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ 60,000 ಏನಿದೆ ಇದರಲ್ಲಿ ನಾವು ಶೇರ್ ಕ್ಯಾಪಿಟಲ್ ಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ಎಷ್ಟಪ್ಪ ಬರೀ 40,000 ರುಪೀಸ್ ಮಾತ್ರ ಕರೆಕ್ಟಾ ಯಾಕೆ ಅಂದ್ರೆ 20,000 ಇಂಟು 2 ರುಪೀಸ್ ಇಸ್ ದ ಶೇರ್ ಅಪ್ಲಿಕೇಶನ್ ಶೇರ್ ಕ್ಯಾಪಿಟಲ್ ಗೆ ಸಂಬಂಧಪಟ್ಟಿರೋದು ಬರೀ 2 ರೂಪಾಯಿ ಮಾತ್ರ ಇನ್ನು ಉಳಿದಿರೋದನ್ನ ಏನ್ ಮಾಡ್ತಾ ಇದೀವಂತೆ ವಾಪಸ್ ಮಾಡ್ತಾ ಇದೀವಿ ರಿಟರ್ನ್ ಮಾಡ್ತಾ ಇದೀವಿ ಇನ್ನೆಷ್ಟು ರಿಟರ್ನ್ ಮಾಡ್ತಾ ಇದೀವಿ 20,000 ಅಂತ ರಿಟರ್ನ್ ಮಾಡ್ತಾ ಇದೀವಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಜರ್ನಲ್ ಎಂಟ್ರಿ ಇಲ್ಲಿ 2 ಬ್ಯಾಂಕ್ ಅಕೌಂಟ್ ಅಂತ ಬರೆದ್ರೆ ಅಲ್ಲಿಗೆ ನಾವು 2 ಜರ್ನಲ್ ಎಂಟ್ರಿ ಮಾಡಬೇಕಾಗಿರೋ ಪ್ಲೇಸ್ ಅಲ್ಲಿ ಒಂದು ಜರ್ನಲ್ ಎಂಟ್ರಿ ಕಾಂಪೌಂಡ್ ಜರ್ನಲ್ ಎಂಟ್ರಿ ತೋರಿಸ್ಬಿಟ್ಟು ಕ್ಲೋಸ್ ಮಾಡಬಹುದು ಇದಕ್ಕೆ ಏನಂತ ಬರೀತೀವಿ ಬೀಂಗ್ ಶೇರ್ ಅಪ್ಲಿಕೇಶನ್ ಟ್ರಾನ್ಸ್ಫರ್ ಕರೆಕ್ಟಾ ಎಲ್ಲಿ ಟ್ರಾನ್ಸ್ಫರ್ ಮಾಡಿದೀವಿ ಶೇರ್ ಕ್ಯಾಪಿಟಲ್ ಗೆ ಟ್ರಾನ್ಸ್ಫರ್ ಮಾಡಿದ್ವಿ ಕ್ಲಿಯರಾ ಈಗ ಮೂರನೇ ಜರ್ನಲ್ ಎಂಟ್ರಿ ಬರೋಣ ಮೂರನೇ ಜರ್ನಲ್ ಎಂಟ್ರಿನಲ್ಲಿ ಶೇರ್ ಅಲಾಟ್ಮೆಂಟ್ ಗೆ ಸಂಬಂಧಪಟ್ಟಿರೋದು 5 ರೂಪಾಯಿ
ಅದರಲ್ಲಿ ಶೇರ್ ಕ್ಯಾಪಿಟಲ್ ಗೆ ಸಂಬಂಧಪಟ್ಟಿರೋದು 3 ರೂಪಾಯಿ, ಶೇರ್ ಪ್ರೀಮಿಯಂ ಗೆ ಸಂಬಂಧಪಟ್ಟಿರೋದು 2 ರೂಪಾಯಿ. ಕರೆಕ್ಟಾ? ಹಾಗಾದ್ರೆ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್, ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ 20,000 ಇಂಟು 5 ರುಪೀಸ್, ಕರೆಕ್ಟಾ? 1 lakh rupees ದುಡ್ಡು ಬರಬೇಕು. ಈ ಬರಬೇಕಾಗಿರೋ ಶೇರ್ ಅಲಾಟ್ಮೆಂಟ್ ಅಲ್ಲಿ ಶೇರ್ ಕ್ಯಾಪಿಟಲ್ ಗೆ ರಿಲೇಟ್ ಆಗಿರ್ತಕ್ಕಂಥದ್ದು 20,000 ಇಂಟು 3 ರುಪೀಸ್, ಕರೆಕ್ಟಾ? 60,000. ಇನ್ನು ಉಳಿದಿರೋದು ಏನದು? ಸೆಕ್ಯೂರಿಟಿ ಪ್ರೀಮಿಯಂ ಅಥವಾ ಶೇರ್ ಪ್ರೀಮಿಯಂ ಗೆ ಸಂಬಂಧಪಟ್ಟಿರೋದು, ಕರೆಕ್ಟಾ? 20,000 ಇಂಟು 2 ರುಪೀಸ್, 40,000 ರುಪೀಸ್. ನರೇಷನ್ ಏನಂತ ಕೊಡ್ತೀವಿ ಅಂದ್ರೆ ಬೀಯಿಂಗ್ ಏನೋ ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ, ಕರೆಕ್ಟಾ? ನೆಕ್ಸ್ಟ್ ಜರ್ನಲ್ ಎಂಟ್ರಿ ಏನಂತ ಕೊಡ್ತೀವಿ? ದುಡ್ಡು ಬಂದಿದೆ. ಯಾಕೆಂದ್ರೆ ಎಲ್ಲೂ ಕ್ವಶನ್ ಅಲ್ಲಿ ಅಲಾಟ್ಮೆಂಟ್ ಕೊಟ್ಟಿಲ್ಲ ಅಂತ ಏನು ಇಲ್ಲ, ಕರೆಕ್ಟಾ? ಅಲಾಟ್ಮೆಂಟ್ ಮನಿ ದುಡ್ಡು ಬಂದ್ಬಿಟ್ಟಿದೆ, ಓಕೆನಾ? ಸೊ ದೇರ್ಫೋರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್, ಶೇರ್ ಅಲಾಟ್ಮೆಂಟ್ ಅಕೌಂಟ್ 1 lakh rupees, 1 lakh rupees ಬೀಯಿಂಗ್ ಏನದು? ಶೇರ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್, ಶೇರ್ ಅಲಾಟ್ಮೆಂಟ್ ಮನಿ ರಿಸೀವ್, ಕರೆಕ್ಟಾ? ಅಲ್ಲಿಗೆ 4 ಜೋಡಿ ಎಂಟ್ರಿಗಳು ಆಯ್ತು. ಈಗ ಫಸ್ಟ್ ಕಾಲ್ ಅಲ್ಲಿ ಎಷ್ಟು ರೂಪಾಯಿ ಅಂತಪ್ಪ? 2 ರೂಪಾಯಿ. ಹಾಗಾದ್ರೆ ಶೇರ್ ಇಲ್ಲಿ ಬರೆಯೋಣ, ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೆಬಿಟ್ ಎಷ್ಟಿದೆ? 20,000 ಇಂಟು 2 ರುಪೀಸ್, ಕರೆಕ್ಟಾ? 40,000 ಟು ಶೇರ್ ಕ್ಯಾಪಿಟಲ್ ಅಕೌಂಟ್, ಕರೆಕ್ಟ್ ಏನ್ರಿ? ಎಷ್ಟಾಯ್ತು? 40,000 ರುಪೀಸ್. ನರೇಷನ್ ಏನಂತ ಬರೀತೀರಾ? ಶೇರ್ ಫಸ್ಟ್ ಕಾಲ್ ಮನಿ ಡ್ಯೂ. ನರೇಷನ್ ಬರ್ಕೊಡಿ ಪರವಾಗಿಲ್ಲ. ಶೇರ್ ಫಸ್ಟ್ ಕಾಲ್ ಮನಿ ಡ್ಯೂ. ಆರ್ನೇ ಎಂಟ್ರಿ ದುಡ್ಡು ಬಂದಿದೆ ಅಂತ ತೋರಿಸ್ಕೋಣ, ಕರೆಕ್ಟ್? ಬಂದಿದೆ ತಾನೆ? ಬಂದಿದೆ. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಫಸ್ಟ್ ಕಾಲ್ ಅಕೌಂಟ್ 40,000 ಅಂಡ್ 40,000, ಓಕೆ? ನರೇಷನ್ ಏನಂತ ಬರೀತೀರಾ? ಬೀಯಿಂಗ್ ಶೇರ್ ಫಸ್ಟ್ ಕಾಲ್ ಮನಿ ರಿಸೀವ್ಡ್ ಅಂತ ಬರೀತೀವಿ, ಕರೆಕ್ಟಾ? ಈಗ 7ನೇ ಜರ್ನಲ್ ಎಂಟ್ರಿ ಫೈನಲ್ ಕಾಲ್, ಕರೆಕ್ಟಾ? ಶೇರ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್. ನೋಡಿ, ಫೈನಲ್ ಕಾಲ್ ಅಲ್ಲಿ ಟೋಟಲ್ 20,000 ಇಂಟು 3 ರುಪೀಸ್ ಕೊಡಬೇಕಾಗಿತ್ತು, ಕರೆಕ್ಟಾ? ಅಲ್ಲಿಗೆ ಎಷ್ಟು ಬರಬೇಕು? 60,000 ರುಪೀಸ್ ಬರಬೇಕು. ಯಾವ್ದರಿಂದ? ಶೇರ್ ಕ್ಯಾಪಿಟಲ್ ಮುಖಾಂತರ, ಕರೆಕ್ಟಾ? 60,000 ರುಪೀಸ್ ಬರಬೇಕು. ಈಗ ನರೇಷನ್ ಏನಂತ ಬರೀತೀರ? ಬೀಯಿಂಗ್ ಶೇರ್ ಫೈನಲ್ ಕಾಲ್ ಮನಿ ಜಿಯು ಅಂತ ತೋರಿಸ್ಕೋ. ಈಗ ಬಂದಿದ್ಯಾ ಇಲ್ವಾ? ಓಕೆ. ಬ್ಯಾಂಕ್ ಅಕೌಂಟ್ ಡೆಬಿಟ್. ನೋಡಿ, 20,000 ಶೇರ್ಸ್ ಅಲ್ಲಿ 1,000 ಶೇರ್ ಹೋಲ್ಡರ್ಸ್ ಫೈನಲ್ ಕಾಲ್ ಅಲ್ಲಿ 3 ರೂಪಾಯಿ ಕೊಟ್ಟಿಲ್ಲ ಅಂತ ಕ್ವಶನ್ ಅಲ್ಲಿ ಹೇಳಿದ್ದಾರೆ, ಕರೆಕ್ಟಾ? 20,000 ಶೇರ್ಸ್ ಅಲ್ಲಿ 1,000 ಶೇರ್ ಹೋಲ್ಡರ್ಸ್ ಯಾರು ಪರ್ಚೇಸ್ ಮಾಡಿದ್ದಾರೆ ಅವರು ಫೈನಲ್ ಕಾಲ್ ಅಲ್ಲಿ 3 ರೂಪಾಯಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ, ಕರೆಕ್ಟಾ? ಹಾಗಾದ್ರೆ ಇನ್ ಎಷ್ಟು ಜನ ಕೊಟ್ಟಿರ್ತಾರಪ್ಪ? 19,000 ಪೀಪಲ್ 3,000 ಕೊಟ್ಟಿರ್ತಾರೆ. ಹಾಗಾದ್ರೆ ನಮಗೆ 60,000 3,000 ಬಂದಿಲ್ಲ ಅಂತಿದ್ರೆ ಇನ್ ಎಷ್ಟಾಗುತ್ತೆ? 57,000 ರುಪೀಸ್ ದುಡ್ಡು ಬಂದಿದೆ, ಕರೆಕ್ಟಾ? ಎಸ್ ಆರ್ ನೋ? ಎಸ್ ಸರ್. ಟು ಶೇರ್ ಫೈನಲ್ ಕಾಲ್ ಅಕೌಂಟ್ ಏನಿದು, ಟು ಶೇರ್ ಫೈನಲ್ ಕಾಲ್ ಅಕೌಂಟ್ 57,000, ಇಷ್ಟೇ ಬರೆಯೋಣ. ಯಾಕೆ ಅಂತ ಹೇಳ್ತೀನಿ, ಓಕೆನಾ? ಬರ್ಬೇಕಾಗಿದ್ದು 60,000, ಬಂದಿರೋದು 57,000, ಇನ್ನು 3,000 ಬಂದಿಲ್ಲ, ಕರೆಕ್ಟಾ? ಆ ಬರ್ದೇ ಇರೋ ದುಡ್ಡನ್ನ ಕೇಳಿದೀನಿ, ಕೊಡ್ರಪ್ಪ ದಯವಿಟ್ಟು ಅಂತ.
ಅವರು ನಮ್ಮ ಹತ್ರ ದುಡ್ಡಿಲ್ಲ ನೀವೇನಾದ್ರೂ ಮಾಡ್ಕೋಬೋರಿ ಅಂತ ಹೇಳ್ತಾರೆ. ಅದಕ್ಕೆ ನಾವೇನ್ ಮಾಡಿದ್ವಿ, ಕ್ಯಾನ್ಸಲ್ ಮಾಡ್ತೀವಿ ಉಸಾರು ಅಂತ ಹೇಳಿದ್ವಿ, ಕ್ಯಾನ್ಸಲ್ ಮಾಡ್ಕೋ ಹೋಗ್ರಿ ಅಂತ ಹೇಳಿದ್ವಿ. ಅದಕ್ಕೆ ನಾವೀಗ ಏನ್ ಮಾಡ್ತಿದ್ವಿ, ಕ್ಯಾನ್ಸಲ್ ಮಾಡ್ತಾ ಇದ್ವಿ. ಹೆಂಗ್ ಮಾಡ್ತೀವಿ ಅಂದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ 1000 ಇಂಟು 10 ರುಪೀಸ್ ಪರ್ ಶೇರ್ ಪ್ರೀಮಿಯಂ ಬಿಟ್ಬಿಡಿ, ಪ್ರೀಮಿಯಂ ಬಿಟ್ಬಿಡಿ 10 ರುಪೀಸ್ ಕರೆಕ್ಟಾ. ಎಷ್ಟು ಬರಬೇಕಾಗಿತ್ತು, 10,000 ಬರಬೇಕಾಗಿತ್ತು. ಅದನ್ನ ಸಾರಿ ಬ್ಯಾಂಕ್ ಅಕೌಂಟ್ ಅಲ್ಲ, ಶೇರ್ ಕ್ಯಾಪಿಟಲ್ ಅಕೌಂಟ್ ಅಲ್ವಾ, ಸಾರಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು 1000 ಇಂಟು 10 ರೂಪಾಯಿ 10,000 ಕೊಡಬೇಕಾಗಿತ್ತು. ಆದ್ರೆ ಶೇರ್ ಫೈನಲ್ ಕಾಲ್ ಅಲ್ಲಿ ಎಷ್ಟು ಕೊಟ್ಟಿಲ್ಲ, 1000 ಇಂಟು 3 ರೂಪಾಯಿ ಕೊಟ್ಟಿಲ್ಲ. ಈ 3,000 ಇವಾಗ ಇಲ್ಲಿ ಬಂತಾ, ಬರ್ತಾ ಇಲ್ವಾ ನೋಡಿ. ಡೆಬಿಟ್ ಶೇರ್ ಫೈನಲ್ ಕಾಲ್ ಎಷ್ಟಿದೆ, 60,000. ಇಲ್ಲಿ ಕ್ರೆಡಿಟ್ ಶೇರ್ ಫೈನಲ್ ಕಾಲ್ ಎಷ್ಟಿದೆ, 57,000. ಪ್ಲಸ್ ಇಲ್ಲಿ ಶೇರ್ ಫೈನಲ್ ಕಾಲ್ ಕ್ರೆಡಿಟ್ ಸೈಡ್ ಅಲ್ಲಿ ಎಷ್ಟಿದೆ, 3,000. 57 ಪ್ಲಸ್ 3 ಎಷ್ಟಾಯ್ತು, 60,000. 60,000 ನಲ್ಲಿ ಫೈನಲ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಟೂ ಏನ್ ಮಾಡ್ತೀವಿ, ಶೇರ್ ಫರ್ಫೀಚರ್ ಅಕೌಂಟ್ ಕರೆಕ್ಟಾ, ಎಷ್ಟು 7,000 ರುಪೀಸ್ ನ. ಏನಂತ ನರೇಷನ್ ಬರೀತೀವಿ, ಬೀಂಗ್ ದ ಅಬೌ ಶೇರ್ ಫರ್ಫೀಟೆಡ್. ಏನಂತ, ಬೀಂಗ್ ದ ಅಬೌ ಶೇರ್ ಫರ್ಫೀಟೆಡ್. ಪರ್ಫೀಟ್ ಆಗಿರೋ ಶೇರ್ಸ್ ಅನ್ನ ಎಷ್ಟು ರೀ ಇಶ್ಯೂ ಮಾಡ್ತಾ ಇದ್ರಂತೆ, 8 ರುಪೀಸ್ ರೀ ಇಶ್ಯೂ ಮಾಡ್ತಾ ಇದ್ರು. ಹಾಗಾದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ 1000 ಇಂಟು 8 ರುಪೀಸ್ ಗೆ 8,000 ಬರ್ತಾ ಇದೆ. ಇಲ್ಲಿ ಶೇರ್ ಕ್ಯಾಪಿಟಲ್ ಕ್ಯಾನ್ಸಲ್ ಆಗಿರೋದು 10,000, ರೀ ಇಶ್ಯೂ ಮಾಡಿರೋದು 8,000 ಗೆ ಅಂತ ಒಪ್ಪಲ್ಲ. ಅದನ್ನು 10,000 ಮಾಡಬೇಕು. ಮಾಡಬೇಕು ಅಂದ್ರೆ ಇನ್ನು 2,000 ಎಲ್ಲಿಂದ ತಗೋಣ, ಶೇರ್ ಫರ್ಫೀಚರ್ ಇಂದ ತಗೋಣ. ಓಕೆನಾ, ಫರ್ಫೀಚರ್ ಅಕೌಂಟ್ ಡೆಬಿಟ್ ಎಷ್ಟು 2,000 ಟು ಏನಾಯ್ತು, ಶೇರ್ ಕ್ಯಾಪಿಟಲ್ ಅಕೌಂಟ್ 10,000. ನರೇಷನ್ ಏನಂತ ಬರೀತೀರಾ, ಬೀಂಗ್ ಫರ್ಫೀಟೆಡ್ ಶೇರ್ ರೀಇಶ್ಯೂಡ್ ಅಂತ ಬರೀತೀವಿ. ಈಗ ಲಾಸ್ಟ್ ಜರ್ನಲ್ ಎಂಟ್ರಿ, 7,000 ರುಪೀಸ್ ನಮಗೆ ಫರ್ಫೀಟ್ ಮಾಡಿರೋದ್ರಿಂದ ಲಾಭ ಬಂದಿತ್ತು. ಅದರಲ್ಲಿ ರೀಇಶ್ಯೂ ಮಾಡೋದಕ್ಕೆ ಅಂತ 2,000 ರೂಪಾಯಿನ ಯೂಸ್ ಮಾಡ್ಕೊಂಡ್ವಿ. ಇನ್ 5,000 ರುಪೀಸ್ ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ, ಕ್ಯಾಪಿಟಲ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. 11 ಜರ್ನಲ್ ಎಂಟ್ರಿ, ಶೇರ್ ಫರ್ಫೀಚರ್ ಅಕೌಂಟ್ ಡೆಬಿಟ್, ಶೇರ್ ಫರ್ ಫೀಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಎಷ್ಟು, 5,000. ನರೇಷನ್ ಏನಂತ ಬರೀತೀರಾ, ಬೀಂಗ್ ಶೇರ್ ಫರ್ ಫೀಚರ್ ಟ್ರಾನ್ಸ್ಫರ್. ನೋಡಿ, ನೀವು ಎಷ್ಟೇ ಪರ್ಫೆಕ್ಟ್ ಆಗಿ ಮಾಡಿದ್ರು ನಿಮಗೆ ಆಕ್ಚುಯಲ್ ಆಗಿ ಅಪ್ಲಿಕೇಶನ್ ಅಲಾಟ್ಮೆಂಟ್ ಫಸ್ಟ್ ಕಾಲ್ ಫೈನಲ್ ಕಾಲ್ ಇದ್ರೆ ನಿಮಗೆ ಪಕ್ಕ 11 ಜರ್ನಲ್ ಎಂಟ್ರೀಸ್ ಬಂದೇ ಬರುತ್ತೆ. ಯಾಕೆಂದ್ರೆ 8 ಜರ್ನಲ್ ಎಂಟ್ರಿ ಫೈನಲ್ ಕಾಲ್ ಬರ್ತು. ಓಕೆನಾ, ಫರ್ ಫ್ಯೂಚರ್ ಮಾಡೋದು, ರೀಇಶ್ಯೂ ಮಾಡೋದು, ಕ್ಯಾಪಿಟಲ್ ರಿಸರ್ವ್ ಟ್ರಾನ್ಸ್ಫರ್ ಮಾಡೋದು, ಇದು 3. 8 + 3 = 11 ಜರ್ನಲ್. ಕೆಲವು ಸಾರಿ ಏನಾಗುತ್ತೆ ಗೊತ್ತಾ, ಅಪ್ಲಿಕೇಶನ್ ಇರುತ್ತೆ, ಅಲಾಟ್ಮೆಂಟ್ ಇರುತ್ತೆ, ಅದೇ ಫಸ್ಟ್ ಫೈನಲ್ ಕಾಲ್ ಆಗಿರುತ್ತೆ. ಆವಾಗ 6 ಜರ್ನಲ್ ಎಂಟ್ರೀಸ್ ಓಕೆನಾ, ಪ್ಲಸ್ 3 ಜರ್ನಲ್ ಎಂಟ್ರೀಸ್, ಒಟ್ಟು ಎಷ್ಟಾಗುತ್ತೆ, 9 ಜರ್ನಲ್ ಎಂಟ್ರೀಸ್ ಬರುತ್ತೆ. ಗಾಟ್ ಇಟ್? ಇಲ್ಲ 9 ಜರ್ನಲ್ ಎಂಟ್ರೀಸ್ ಬರುತ್ತೆ, ಇಲ್ಲ 11 ಜರ್ನಲ್ ಎಂಟ್ರೀಸ್ ಬರುತ್ತೆ. ಇದು ಬಿಟ್ಟು ಇನ್ನು ಒಂದೇ ಒಂದು ಎಕ್ಸ್ಟ್ರಾ ಜರ್ನಲ್ ಎಂಟ್ರಿ ಕೂಡ ಆಡ್ ಆಗಲ್ಲ. ಕ್ಲಿಯರ್? ಇಲ್ಲ 9, ಇಲ್ಲ 11, ಎರಡು ಕೂಡ ಆಡ್ ನಂಬರ್ಸ್. ಅರ್ಥ ಆಗ್ತಿದ್ಯಾ? ಅದಕ್ಕಿಂತಲೂ ಕಡಿಮೆನೂ ಬರಲ್ಲ, 11 ಗಿಂತಲೂ ಜಾಸ್ತಿನೂ ಬರಲ್ಲ. ಇದು 14 ಮಾರ್ಕ್ಸ್ ಇರ್ತಕ್ಕಂತ ಒಂದು ಕ್ವಶ್ಚನ್. ಕಾಪಿ ಮಾಡಿ.